ಸೆಕೆಂಡ್ ಮ್ಯಾಚ್ ನಮ್ಮದು. ಸೊ ಇವಾಗ ಬ್ಯಾಂಗ್ಳೂರ್ ವರ್ಸಸ್ ಮೈಸೂರು ನಡೀತಿದೆ. ಸೊ ಬೌಲಿಂಗ್ ಅಂದರೆ ಸ್ವಲ್ಪ ಭಯ, ಯಾಕಂದರೆ ನಮಗೆ ಜಾಸ್ತಿ ಪ್ರಾಕ್ಟೀಸ್ ಇಲ್ಲ, ತುಂಬ ಮಾಲ್ಸಲ್ಲಿ ಇರೋದು, ನಾವು ಪಬ್ಲಿಕ್ ಪ್ಲೇಸಸ್ಗೆ ಜಾಸ್ತಿ ಹೋಗಲ್ಲ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ನಂದು ಹಾಸನ್ ರಾಯಲ್ಸ್. ಸೊ ನಮ್ಮ ಟೀಮ್ನಲ್ಲಿ ರಘು ಮುಖರ್ಜಿಯವರು, ಹರ್ಷಿಕಾ ಪುನಚವರು, ಆ್ಯಂಡ್ ದೆನ್ ದೇರ್ ಈಸ್ ಚೈತ್ರ, ಶ್ರುತಿ, ಚೇತನ್ ಅವರೆಲ್ಲ ಇದ್ದಾರೆ. ಸೊ ಐ ಆಮ್ ಕಾನ್ಫಿಡೆಂಟ್ ದಟ್ ನಾವು ಚೆನ್ನಾಗಿ ಆಡ್ತೀವಿ ಅಂತ. ಆ್ಯಂಡ್ ಬ್ಯಾಂಗ್ಳೂರ್ ಟೀಮಲ್ಲಿ ನಿರಂಜನ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ಫಸ್ಟ್ ಟೈಮ್. ಸೊ ಐ ಆಮ್ ಹ್ಯಾಪಿ ಟು ವಾಚ್ ಹಿಮ್ ಗೋಲ್. ಎಲ್ಲರೂ ತುಂಬ ಚೆನ್ನಾಗಿ, ತುಂಬ ಎಂಥೂಸಿಯಾಸಮಿಂದ ಆಡ್ತಿದ್ದಾರೆ, ತುಂಬ ಯುನೋ ಒಂದು ಒಳ್ಳೆ ಸ್ಪಿರಿಟಿಂದ. ಸೊ ಲಾಕ್ಡೌನ್ ನಂತರ ಯುನೋ ಎಲ್ಲರೂ ಸೇರಿ ತುಂಬ ತುಂಬ ದಿವಸಗಳಾಯಿತು. ಆ್ಯಂಡ್ ಜನರಲಿ ಯುನೋ ನಮ್ಮ ಸ್ಯಾಂಡಲ್ವುಡಲ್ಲಿ ಈ ಥರ ವಿ ಡೋಂಟ್ ಗೆಟ್ ಆಪರ್ಚುನಿಟೀಸ್ ಎಲ್ಲರ ಜೊತೆ ಒಂದು ಮಾಡೋದು. ಸೊ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಎಲ್ಲರೂ ಬಾಂಡ್ ಆಗಿ ಯುನೋ ಮಾತಾಡಿ ಒಂಚೂರು ಎಂಜಾಯ್ಮೆಂಟ್ ಕೂಡ. ಸೊ ಐ ಹೋಪ್ ನಿಮಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇದರಿಂದ, ಅದಷ್ಟು ಬೇಗ ಅದು ಟಿ ವಿಯಲ್ಲಿ ಕೂಡ ಬರುತ್ತೆ. ಆ್ಯಂಡ್ ಯಾ, ದಟ್ಸ್ ಇಟ್ ಇಂಡಿಯನ್ ಬೌಲಿಂಗ್ ಲೀಗ್. ಯಾವಾಗಿಂದ ಚೈಲ್ಡ್ಹುಡ್ಡಿಂದ ನಿಮ್ಮದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಹೆಂಗೆ ಇದು? ಬೌಲಿಂಗ್ ಜಾಸ್ತಿ ಇಲ್ಲ, ಅವಾಗ ಅವಾಗ ರೆಕ್ರಿಯೇಷನಲ್ ಆಗಿ ಮಾಲ್ ಹೋಗಿದಾಗ. ಬಟ್ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಆಡ್ತಾರೆ, ಅವ್ರಿಗೆ ತುಂಬ ಇಷ್ಟ. ನನಗೆ ಆ್ಯಕ್ಚುಲಿ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ, ಸೊ ನಾನು ಸುಮ್ಮನೆ ಮೆಂಟರ್ ಥರ ಇದ್ದೀನಿ ಟೀಮ್ನಲ್ಲಿ, ಒಂದೆರಡು ಆಟ ನೋಡ್ತೀನಿ. ಬಟ್ ನಮ್ಮ ಟೀಮ್ ಅವರು ಚೆನ್ನಾಗಿದ್ದಾರೆ, ಅವ್ರು ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ, ಏನೋ ಹೊಸ ಕಲಿಬೇಕಲ್ವ ಲೈಫಲ್ಲಿ, ನಮ್ಗೇನು ಗೊತ್ತು ಅದೇ ಮಾಡ್ತಾ ಇದ್ರೆ ಏನೋ ಹೊಸದು ನಾವು ಕಲಿಯಲ್ಲ. ನೀವು ಎಲ್ಲರಿಗೂ ಪ್ರೋತ್ಸಾಹ ಮಾಡ್ತೀರಾ ಯಾರು ಎಲ್ಲರಿಗೂ ಬಂದರು? ನನಗೆ ಆ್ಯಕ್ಚುಲಿ ನಾನಿಲ್ಲಿ ಐ ಕಮ್ ಟು ಸ್ಪೆಂಡ್ ಟೈಮ್, ತುಂಬ ದಿವಸ ಆಯಿತು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಎಲ್ಲರೂ ಸಿಕ್ಕಿದ್ದಾರೆ. ಸೊ ಒಂದು ಒಳ್ಳೆ ಫ್ಯಾಮಿಲಿ ಥರ ಎಲ್ಲ ಆಡ್ತಾ ಇದ್ದೀವಿ, ಸೊ ತುಂಬ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಐ ಹೋಪ್ ದಟ್ ಈ ಥರದ್ದು ಒಂದಷ್ಟು ಬೇರೆ ಬೇರೆ ಇವೆಂಟ್ಸ್ ಆಗಿ ನಮ್ಮ ಸ್ಯಾಂಡಲ್ವುಡಲ್ಲಿ ಒಗ್ಗಟ್ಟು, ಮತ್ತು ನಮಗೆ ಹೊಸಬ್ರು ಕೂಡ ಪರಿಚಯ ಆಗ್ತದೆ. ತುಂಬ ಜನ ನಮಗೆ ಗೊತ್ತಾಗಲ್ಲ, ಅಂದರೆ ಸೀಮಿತವಾಗಿರುತ್ತೆ ನಾವು ಯಾರ ಜೊತೆ ಮೂವಿ ಮಾಡ್ತೀವಿ ಅಥವಾ ಯಾರ ಜೊತೆ ಶೂಟ್ ಮಾಡ್ತೀವಿ. ಬಟ್ ಈ ಥರ ಇವೆಂಟ್ಸಲ್ಲಿ ಎಲ್ಲರೂ ಸೇರಿದಾಗ ಆಗುತ್ತೆ, ಸೊ ಅದು ಒಂದು ಖುಷಿ ಕೊಡುತ್ತೆ. ಮಕ್ಕಳು ಮಗಳು ಪಿಕ್ಚರ್ ಮಕ್ಕಳು ಆ್ಯಕ್ಚುಲಿ ಇವಾಗ ಓದ್ತಾ ಇದ್ದಾರೆ, 11th ಆ್ಯಂಡ್ 12th ಇದ್ದಾರೆ ಇಬ್ಬರು. ನೋಡೋಣ, ಇನ್ನೂ ನಾವು ದೇ ಆರ್ ಸ್ಟಡಿಂಗ್, ಸೊ ಇನ್ನೂ ಪ್ಲ್ಯಾನ್ಸ್ ಇಲ್ಲ ಅನ್ಸುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಯಾ.
ಥ್ಯಾಂಕ್ ಯು ಮೇಡಮ್.